ಇಷ್ಟ ಇರುವ ಕಡೆ ಕಷ್ಟವಿರುತ್ತದೆ, ಕಷ್ಟ ಇರುವ ಕಡೆ ನೋವು ಇರುತ್ತದೆ, ಕಷ್ಟ ನೋವು ಇರುವ ಕಡೆ ಪ್ರೀತಿ ಇರುತ್ತದೆ. ಕೆಲವೊಮ್ಮೆ ನೋವುಗಳನ್ನು ಹಂಚಿಕೊಳ್ಳೋಕ್ಕೂ ಭಯ ಆಗುತ್ತೆ. ಏಕೆಂದರೆ ನೋವುಗಳನ್ನು ಹಂಚಿಕೊಳ್ಳಲಿಲ್ಲ ಅನ್ನೋ ನೋವಿಗಿಂತ ಹಂಚಿಕೊಂಡ ಮೇಲೂ ಅವರಿಗೆ ಅರ್ಥವಾಗಲಿಲ್ಲ ಅನ್ನೋ ನೋವೇ ಜಾಸ್ತಿ ಕಾಡುತ್ತದೆ. ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಳ್ಳುವುದು ಜೀವನ. ಮನುಷ್ಯ ಹಾಳಾಗುವುದು ಎರಡೇ ವಿಷಯಗಳಿಂದ. ಒಂದು, ಯಾರೋ ಹೇಳಿದ್ದನ್ನು ಕೇಳಿ. ಇನ್ನೊಂದು, ಕೇಳಿದ್ದನ್ನು ಮತ್ತೊಬ್ಬರಿಗೆ ಹೇಳಿ. ನಗುವಾಗ ನೀರು ಕುಡಿಯುವುದು ಎಷ್ಟು ಕಷ್ಟವೋ, ಮನಸ್ಸಿಗೆ ನೋವಾದಾಗ ಕಣ್ಣೀರು ತಡೆಯುವುದು ಅಷ್ಟೇ ಕಷ್ಟ. ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗಲೇ ತಿಳಿಯೋದು. ಅದು ಪ್ರೀತಿ, ಸ್ನೇಹ, ವಿಶ್ವಾಸ, ಸಂಬಂಧ ಯಾವುದೇ ಆಗಿದ್ರೂ ಕೂಡ. ಮಸಣದಲ್ಲಿ ಒಂದು ಗುಡಿಸಲು ಮಾಡಿ ಅಲ್ಲೇ ಬೇಕಾದರೂ ಜೀವಿಸಬಹುದು. ಆದರೆ ಮನಸ್ಸು, ಮನುಷ್ಯತ್ವ, ಭಾವನೆಗಳೇ ಇಲ್ಲದ ಈ ಜನರ ಹತ್ತಿರ ಜೀವಿಸುವುದು ಬಹಳ ಕಷ್ಟ. ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿಯೇ ಇರುತ್ತದೆ. ನನ್ನ ಯಾರು ನೋಡಬಾರದು ಅಂತಲ್ಲ, ಯೋಗ್ಯತೆ ಇರುವವರಿಗೆ ಮಾತ್ರ ಕಾಣಿಸೋದು ಅಂತ. ಯಾರು ನಿಮಗೆ ಕಾಯುತ್ತಾರೋ ಅವರಿಗಾಗಿ ಬದುಕಿ, ಯಾರು ನಿಮಗಾಗಿ ಅಳುತ್ತಾರೋ ಅವರನ್ನು ನಗಿಸಿ, ಯಾರು ನಿಮಗಾಗಿ ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನ ಪ್ರೀತಿಸಿ. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಬೇಕು. ರಣರಂಗಕ್ಕೆ ಇಳಿಯದೆ ಗೆಲುವು ತಂದ ಕೃಷ್ಣ, ಸೋಲು ನಿಶ್ಚಿತವಾಗಿದ್ದರೂ ಕೂಡ ಕೈಬಿಡದ ಕರ್ಣನಂತಹ ಇಬ್ಬರು ಸ್ನೇಹಿತರಿರಬೇಕು. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂಥ ಗೆಳೆಯರು ಬೇಕು. ಕನ್ನಡಿ ಯಾವತ್ತೂ ಸುಳ್ಳು ಹೇಳುವುದಿಲ್ಲ, ನೆರಳು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ.